ನಮಸ್ಕಾರ ವೀಕ್ಷಕರೇ, ಆತ್ಮಾವಲೋಕನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಎಂದಿನಂತೆ ಮಂಡ್ಯದ ಪ್ರಜಾಪಿತ ಬ್ರಹ್ಮಕುಮಾರಿ ಮುಖ್ಯ ಸಂಚಾಲಕರಾದ ಬಿ ಕೆ ಶಾರದಾರವರು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಆತ್ಮ ಹಾಗೂ ಅದರ ಅನುಭವ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಅದು ಮುಂದುವರೆದ ಭಾಗವಾಗಿ ಈ ಸಂಚಿಕೆಯಲ್ಲಿ ಆತ್ಮ ಕಣ್ಣಿಗೆ ಕಾಣಲ್ಲ, ಬಟ್ ಈ ಕಣ್ಣಿಗೆ ಕಾಣಿಸ್ತಾ ಇರೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರ. ನಾವು ಹೇಗೆ ಅದನ್ನ ಅರ್ಥೈಸ್ಕೊಳ್ಳೋದು ಹೇಗೆ? ಇವಾಗ ಪ್ರಪಂಚದಲ್ಲೂ ಸಹ ಅನೇಕದು ಕಣ್ಣಿಗೆ ಕಾಣೋದಿಲ್ಲ ನಮಗೆ, ಆದರೂ ನಾವು ನಂಬ್ತೀವಿ, ತುಂಬ ವಿಶ್ವಾಸ ಇಟ್ಟಿರ್ತೀವಿ. ಇವಾಗ ಆಟಮ್ಮೇ ಆಗಿರಲಿ, ಎಲೆಕ್ಟ್ರಾನೇ ಆಗಿರಲಿ, ಪ್ರೋಟೋನೇ ಆಗಿರಲಿ, ನಮ್ಮ ಕಣ್ಣಿಗೆ ಕಾಣಿಸುತ್ತಾವೆಲ್ಲ? ಇಲ್ಲ. ಓನ್ಲಿ ದ ರಿಯಾಕ್ಷನ್ಸ್, ಆಫ್ಟರ್ ರಿಯಾಕ್ಷನ್ಸ್ ನಮ್ಗೆ ತಿಳ್ಕೊತೀವಿ ಅದು ಇದು ಅಂತ. ಹೌದಲ್ವಾ? ನಂಬಿಕೆ. ಹಾಂ, ಹಾಗೇ ಇವಾಗಲೂ ಅಷ್ಟೇ, ನಮ್ಮ ಕಣ್ಣು ಖಂಡಿತ ಕಾಣಿಸೋಕ್ಕಾಗಲ್ಲ. ಆತ್ಮ ತುಂಬ ಪ್ರಯತ್ನ ಪಟ್ಟರು ಏನು ಮಾಡಿದ್ರು ಕಣ್ಣಿಗೆ ಕಾಣಿಸಲ್ಲ, ಬಟ್ ದಿವ್ಯ ದೃಷ್ಟಿಯಿಂದ ನೋಡ್ಬೋದು ಅಥವಾ ಸಾಕ್ಷಾತ್ಕಾರ ಆಗ್ಬೋದು ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಬಟ್ ನಾರ್ಮಲಿ ನಾವು ನೋಡೋಕ್ಕಾಗೋದಿಲ್ಲ. ಸೊ ಅದನ್ನು ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು, ನಂತರ ಅನುಭವ ಮಾಡಬೇಕು ನಾವು. ಅಂದರೆ ಅರ್ಥ ಏನಪ್ಪ ಅಂತಂದರೆ, ಆತ್ಮದ ಲಾಸ್ಟ್ ಟೈಮ್ ಹೇಳಿದ ಹಾಗೆ ಫುಲ್ ಬಯೋಡೇಟ ನಂದು, ಆತ್ಮ ಎಲ್ಲಿಂದ ಬಂದಿದ್ದೀನಿ, ಹೇಗಿದ್ದೀನಿ, ಆತ್ಮದ ಗುಣ ಏನು, ಆತ್ಮ ಏನು ಪಾತ್ರ ಮಾಡ್ತಾ ಇದೆ, ಹೇಗೆ ಕರ್ಮ ತೊಗೊಂಡು ಹೋಗುತ್ತೆ, ಕರ್ಮದ ಗುಯಗತಿ, ಇದೆಲ್ಲ ನಾನು ವಿಚಾರ ಮಾಡಿಕೊಂಡು, ನಾನು ಬುದ್ಧಿನಲ್ಲಿ ಅರ್ಥ ಮಾಡಿಕೊಂಡು, ಬುದ್ಧಿನಲ್ಲಿ ನಾನು ಕಲ್ಪನೆ ಮಾಡಿಕೊಂಡು, ನಾನು ಆ ಕಲ್ಪನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ನನಗೆ ಗೊತ್ತಿಲ್ವಲ್ಲ ಏನೇ. ಸೊ ನಾನು ಸಹ ನಕ್ಷತ್ರ ಆಗಿದ್ದೀನಿ, ಹೇಗೆ ಪ್ಲಾನಿಟೋರಿಯಂ ಇರುತ್ತಲ್ಲ, ಸೊ ಪ್ಲಾನಿಟೋರಿಯಂನಲ್ಲಿ ಓನ್ಲಿ ದ ಗ್ಯಾಲಕ್ಸೀಸ್ ಆಫ್ ಸ್ಟಾರ್ಸ್ ಆಗುತ್ತಾನೆ. ಸೊ ಇವಾಗ ಆ ಗ್ಯಾಲ ಆ ಥರ ಅಥವಾ ರಾತ್ರಿ ಹೊತ್ತು ನಕ್ಷತ್ರಗಳನ್ನ ನೋಡ್ತಾ ಇರಬೇಕಾದ್ರೆ ಎಷ್ಟು ಆನಂದ ಆಗುತ್ತೆ ಅಲ್ವಾ? ಸೊ ಇವಾಗ ನಾನು ಒಂದು ನಕ್ಷತ್ರ ಅಂತ ಅಂದ್ಕೊಂಡ್ರೆ ಮೊದಲನೇ ಸ್ಟೆಪ್ ನಂದು, ಒಂದು ನಾನೊಂದು ನಕ್ಷತ್ರ. ಹಾಂ, ಈ ದೇಹ ನಂದಲ್ಲ, ಏನು ಪರ್ಮನೆಂಟಾ ಇದು, ಮೊದಲು ಇರಲಿಲ್ಲ ಆಮೇಲೆನೂ ಇರಲ್ಲ, ಇವಾಗೇನೋ ಈ ದೇಹ ಸಿಕ್ಕಿದೆ ನಿಮಗೆ. ಮೊದಲಿಗೆ ಬಹಳ ಹಿಂದೆ ನಮ್ಮ ತಾಯಿ ತಿರೋದಾಗ ಆಗ್ಬಹುದು, ಯಾರು ನಮ್ಮನ್ನ ಬಿಟ್ಟು ಹೋದವ್ರು, ನಮ್ಮನ್ನ ಅಗಲೇ ಹೋದವ್ರನ್ನ ಉಳಿದವ್ರು ತೋರಿಸ್ತಾರೆ ಅಲ್ಲಿ ನಕ್ಷತ್ರ ಆಗಿದ್ದಾರೆ. ಹೌದೌದು, ಆ ಟಾಪಿಕ್ ಎಲ್ಲ ಇದೆ ನೋಡಿ ಅಲ್ಲಿ ಹೇಳ್ತಾರೆ, ಬಟ್ ಅದ್ರ ರಿಯಲ್ ಮೀನಿಂಗ್ ಅರ್ಥ ಆಗಿಲ್ಲ ಪಾಪ ಅವ್ರಿಗೆ. ಇವಾಗ ನಾನು ನಕ್ಷತ್ರ ಅಂತ ತಿಳ್ಕೊಬೇಕು ನಾನು, ಆವಾಗ ಏನಾಗುತ್ತೆ, ಈ ದೇಹ ಅಭಿಮಾನದಿಂದ ಹೊರಗಡೆ ಬರಕ್ಕೆ ಸಾಧ್ಯ. ಎಲ್ಲಿವರೆಗೆ ನಾನು ಆತ್ಮದ ಪಾಠ ಪಕ್ಕ ಆಗಲ್ಲ ಅಲ್ಲಿವರೆಗೆ ಈ ದೇಹ ಅಭಿಮಾನ, ಈ ದೇಹ ಅಂತ ತಿಳ್ಕೊಂಬಿಟ್ರೆ ಎಲ್ಲ ಬಂದು ಹೇಗೆ ಸೀಗೆ ಇರುವೆ ಮುತ್ಕೊಳ್ಳುತ್ತೋ ಹಾಗೆ ಎಲ್ಲ ಮುತ್ಕೋತಾ ಇದೆ ಇಲ್ಲೆಲ್ಲನೂ, ಹೌದ್ ತಾನೆ? ಸೊ ಅದನ್ನು ಬಿಡಿಸ್ಬೇಕಾದ್ರೆ ನಾನು ದೇಹನೇ ಅಲ್ಲ ಅಂತ ತಿಳ್ಕೊಂಬಿಟ್ರೆ ಎಲ್ಲ ಬಿಟ್ಟೋಗುತ್ತೆ ಒಂದೇ ಸರಿ. ಹೇಗೆ ಆತ್ಮ ಶರೀರ ಬಿಟ್ಬಿಟ್ರೆ ಎಲ್ಲ ಕಟ್ಟಾಗೋಗ್ಬಿಡ್ತದೆ, ಸಂಬಂಧ ಎಲ್ಲ, ಹೌದ್ ತಾನೆ? ಸೊ ಹಾಗೇ ನಾನು ಇವಾಗಲೇ ಇದ್ದಾಗಲೇ ಶರೀರದಲ್ಲಿ ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಆಟೋಮ್ಯಾಟಿಕ್ಲಿ ಎಲ್ಲ ಕಟ್ಟಾಗೋಗುತ್ತೆ. ಆತ್ಮ ನಕ್ಷತ್ರ ಆ ಥರ ನಾನು ಅಲ್ಲಿ ಇದ್ದೀನಿ ಅಂತಂದಾಗ ಅಲ್ಲಿದ್ದಾಗ ಎಷ್ಟು ಶಾಂತವಾಗಿರ್ಬೋದು, ನಾ ಓನ್ಲಿ ಒನ್ ಆತ್ಮ. ಸೊ ಆ ಥರ ನಾವು ಅಭ್ಯಾಸ ಮಾಡ್ತಾ, ಕಲ್ಪನೆಯನ್ನು ಮಾಡ್ತಾ ಮಾಡ್ತಾ, ಇನ್ನೂ ಹೆಚ್ಚಿಗೆ ಆತ್ಮದ ವಿಚಾರ, ಆತ್ಮದ ಆಳತೆಯಲ್ಲಿ ಹೋದಾಗ ಖಂಡಿತ ಅದೊಂದು ಅನುಭವ, ನಾನು ಅಲ್ಲಿದ್ದೀನಿ, ನಕ್ಷತ್ರವಾಗಿದ್ದೀನಿ ಅನ್ನೋದೊಂದು ಅನುಭವ ನಮ್ಮನ್ನ ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಖಂಡಿತ ನಾವು ಎಷ್ಟೇ ಎತ್ತರದಲ್ಲಿ ಇರ್ತೀವಿ ಅವಾಗ ಅದೊಂದು ಅನುಭವ. ಇಮ್ಯಾಜಿನೇಷನ್ ಅಲ್ಲಿ ನಾವು ಒಂದ್ ಸರಿ ನಿಂತ್ರೆ ಅದೇನೆ ನಮ್ಮನ್ನ ಬಹಳ ಎತ್ತರದಲ್ಲಿ ನಾವೇ ನೋಡ್ಕೊಂಡಿರ್ತೀವಿ. ಅಂದ್ರೆ ಅದು ಅಭ್ಯಾಸ ಮಾಡ್ಬೇಕಷ್ಟೇನೆ, ಕಾನ್ಸ್ಟೆಂಟ್ಲಿ ಆ ಸ್ಮೃತಿ ಇರಬೇಕು ನಮಗೆ. ಇವಾಗ ನಾವು ನಿಮ್ಮನ್ನ ನೋಡ್ತಿದ್ದೀನಿ, ನೀವು ಆತ್ಮ ಆಗಿದ್ದೀರಾ, ನಾವು ದೀಕ್ಷಕರು ನೋಡ್ತೀನಿ, ಅವರು ಎಲ್ಲ ಆತ್ಮಗಳೇ ಆಗಿದ್ದಾರೆ, ಪರಮಾತ್ಮನ ಮಕ್ಕಳಾಗಿದ್ದಾರೆ. ಸೊ ಈ ಥರ ನಾನು ಡೈಲಿ ಲೈಫ್ನಲ್ಲಿ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗು ನಾನು ಈ ಆತ್ಮ 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 ಅಂತಲೇ ಅಭ್ಯಾಸ ಮಾಡ್ತಾ ಹೋದರೆ ನಂತರ ನಾನು ಆತ್ಮ ಅಭಿಮಾನಿ ಆಗಲಿಕ್ಕೆ ಸಾಧ್ಯ. ಇಲ್ಲದೇ ನೀವು ಕೇಳಿದ್ದೀರಾ, ಋಷಿ ಮುನಿಗಳು ಎಷ್ಟು ತಪಸ್ಸು ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು, ಅವ್ರೇನು ಕಮ್ಮಿ ಮಾಡ್ತಾಯಿದ್ರಾ? ಬಟ್ ಅವರು ಅಷ್ಟನ್ನು ಕಷ್ಟಪಡೋ ಹಂಗಿಲ್ಲ. ನಾವು ಕೇವಲ ನಮ್ಮ ಅಟೆನ್ಷನ್ ಇಡಬೇಕು, ನಾನು ಆತ್ಮ ಆಗಿದ್ದೀನಿ, ದೇಹ ಅಲ್ಲ. ಸ್ವಲ್ಪ ಬುದ್ಧಿ ಆ ಕಡೆಗೆ ಹೋಗಬೇಕು ಅಲ್ವಾ? ಸೊ ಯಾವಾಗ ಅದ್ರ ಬಗ್ಗೆನೇ ಮಥನ ಮಾಡ್ತಾ ಇರ್ತೀವಿ, ಯಾಕೆಂದರೆ ನಾನು ಆತ್ಮನೇ ಮಾತಾಡ್ತಾ ಇರೋದು ಇವಾಗ, ನೀವು ಆತ್ಮಗಳೇ ಕೇಳ್ತಾ ಇರೋದು, ಹೌದ್ ತಾನೆ? ಆತ್ಮ ಇದ್ದರೆ ನೀವು ಕೇಳೋ ಹಂಗಿಲ್ಲ, ನಾನು ಮಾತಾಡೋ ಹಂಗಿಲ್ಲ. ಸೊ ಮಾಡ್ತಾ ಇರೋದೇ ಪ್ರತಿಯೊಂದು ಕರ್ಮ ಆತ್ಮ ಅಂತಂದಮೇಲೆ, ಸೊ ನನಗೆ ಆ ಸ್ಮೃತಿ ಇರಬೇಕಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ. ಆತ್ಮ ತಾನೇ ಮಾಡೋದು ಅಂದಮೇಲೆ ಆ ಸ್ಮೃತಿ ಇರಬೇಕು, ನಾನು ಆತ್ಮ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಶಿರದ ಮುಖಾಂತರ ಮಾಡಿಸ್ತಾ ಇದ್ದೀನಿ ಅಷ್ಟೇ, ಮಾಲೀಕ ನಾನು ಆತ್ಮ ಅಂತಲೇ ಹೇಳೋದು, ಹೌದ್ ತಾನೆ?
ಸೊ ಈ ಥರ ನಾನು ಇಡೀ ದಿವಸ ವಿಚಾರ ಮಾಡಿದಾಗ, ಮಥನ ಮಾಡಿದಾಗ, ಅದೇ ಗುಂಗುನಲ್ಲಿದ್ದಾಗ ಆವಾಗ ನಿಮಗೆ ಆತ್ಮದ ಅನುಭೂತಿಯನ್ನು ಮಾಡಲಿಕ್ಕೆ ಬಹಳ ಸುಲಭ ಆಗುತ್ತೆ. ದೇಹದಿಂದ ಹೊರಗೆ ಬರಬೇಕಲ್ಲ ನಾವು, ದೇಹಾಭಿಮಾನ ಕಿತ್ತಾಕ್ಬೇಕಲ್ಲ ನಾವು. ಸೊ ನೀವು ಹೇಳಿದ್ರಲ್ಲ ಆಕಾಶದಲ್ಲಿ ಹೊರಟೋಗ್ಬಿಟ್ರೆ ದೇಹಾಭಿಮಾನ ಅನ್ನೋದು ಕಿತ್ತೋಗುತ್ತೆ. ಸೊ ಪ್ರಾಪಂಚಿಕವಾದ ಎಲ್ಲ ಲೌಕಿಕತೆಯಿಂದ ಸ್ವಲ್ಪ ದೂರ ಸರಿದು ನಿಂತು ನಾವು ಇವಾಗ ಆ ಲೌಕಿಕತೆಯನ್ನು ನಾವೇನು ಬಿಡೋಂಗಿಲ್ಲ, ಬಟ್ ಅದರಿಂದ ಏನು ಸಿಕ್ಕಿದೆ ನಮಗೆ ಯೋಚನೆ ಮಾಡಬೇಕು. ಸ್ವಲ್ಪ ಏನು ಸಿಕ್ಕಿದೆ ನಮಗೆ, ಏನು ಸುಖ ಸಿಗ್ತಾ, ಶಾಂತಿ ಸಿಗ್ತಾ, ಏನು ಸಿಕ್ತು, ಆಸ್ತಿ ಸಿಕ್ಕಿರ್ಬೋದು, ಅದೇನೋ ಸ್ವಲ್ಪ ಆಸ್ತಿ ಸಿಕ್ಕಿರ್ಬೋದು ಅಷ್ಟೇ, ಅದು ಬಿಟ್ಟು ಇನ್ನೇನು ಸಿಕ್ಕಿರೋ, ಬರೀ ದುಃಖನೇ ಸಿಕ್ಕಿರೋದೋ. ಸೊ ಅದನ್ನು ಯೋಚನೆ ಮಾಡಿದಾಗ ಅದನ್ನೇನು ಬಿಡೋದೇನು ಕಷ್ಟನೂ ಆಗೋದಿಲ್ಲ ನಮಗೆ. ಸೊ ಬಟ್ ಆ ಥರ ಆತ್ಮಾನದ ಅಭ್ಯಾಸ ಮಾಡಿದ್ರೆ, ಆ ಸಾಧನೆಯನ್ನು ಮಾಡಿದ್ರೆ ನಂತರ ಈ ನೀವು ಆತ್ಮದ ಲೋಕದಲ್ಲಿ ಹೋಗ್ಬೋದು, ನಿಮ್ಮದು ಬೇರೆಯೇ ಪ್ರಪಂಚ ಆಗೋಗ್ಬಿಡುತ್ತೆ. ಯಾವುದು ಹೇಳ್ತಾರಲ್ಲ ಅನೇಕರು ನಮಗೂ ಹೇಳ್ತಾರೆ, ಅಯ್ಯೋ ಈ ಸುಖ ಎಲ್ಲ ಬಿಟ್ಬಿಟ್ಟು ನೀವು ಅಲ್ಲಿಗೆ ಹೊಟ್ಟೋಗ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾರಲ್ಲ. ಸೊ ಇಲ್ಲಿ ಈ ಸುಖ ಏನಿದೆ, ಇದು ಸುಖದ ಹಿಂದೆ ದುಃಖ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಟ್ ಸದಾ ಸುಖ ಇಲ್ಲಿದೆ ಅನ್ನೋದು ಅವರಿಗೆ ಅರ್ಥ ಆಗಿರೋದಿಲ್ಲ. ಸೊ ಹಾಗೆ ಇದು ಬಹಳ ಬಹಳ ಅವಶ್ಯಕತೆ. ನಾನು ಆತ್ಮ ಆಗಿ ನಾನು ಆತ್ಮದ ಬಗ್ಗೆ ತಿಳ್ಕೊಳ್ಳಿಲ್ಲ, ನಾನು ಯಾರು ಅನ್ನೋದು ಗೊತ್ತಿಲ್ಲ ಅಂತಂದರೆ ಏನಂತ ಹೇಳ್ತಾರೆ? ಯಾರಿಗಾದ್ರು ಕೇಳಿದೆ ನಾನು ಯಾರು ಅನ್ನೋದು ಗೊತ್ತಿಲ್ಲ ಅಂತಂದರೆ ಅವ್ರಿಗೇನು ಹೇಳ್ತೀರ ನೀವು? ಹುಚ್ಚರು ಅಂತ ಹೇಳ್ತಾರೆ. ಹಾಗೇನೆ ನಾನು ಆತ್ಮ ಆಗಿ ನಾನು ಆತ್ಮ ಅಂತ ತಿಳ್ಕೊಳ್ದೆ ಇದ್ರೆ ಅವ್ರಿಗೇನಂತ ಹೇಳೋಣ ಅಲ್ವಾ? ಸೊ ಫಸ್ಟ್ ನಾನು ಯಾರು ಅನ್ನೋದು ತಿಳ್ಕೊಬೇಕು, ಅದೇ ಫಸ್ಟ್ ಸ್ಟೆಪ್. ನಂತರ ಬಾಕಿದೆಲ್ಲ ಆಟೋಮ್ಯಾಟಿಕ್ಲಿ ಓಪನ್ ಆಗೋಗ್ಬಿಡುತ್ತೆ. ಹೇಗೆ ಇದನ್ನು ತಿಳ್ಕೊಳ್ಳೋದು ಹೇಗೆ ನಾವು? ಅದೇ ಇಲ್ಲಿ ನಮ್ಮದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಇದು ಕೋರ್ಸ್ ಕೊಡ್ತೀವಲ್ಲ. ಸೊ ಕೋರ್ಸ್ ಅಂತಂದರೆ ಆತ್ಮದ ಫುಲ್ ಡೀಟೇಲು, ಪರಮಾತ್ಮನ ಫುಲ್ ಡೀಟೇಲು, ಸೃಷ್ಟಿ ಚಕ್ರ ಹ್ಯಾಕ್ ತಿರುಗ್ತಾ ಹೋಗುತ್ತೆ, ನಂತರ ಕರ್ಮದ ಗುಹೆ ಗತಿ. ಸೊ ಇದೆಲ್ಲ ನಾನು ಅರ್ಥ ಮಾಡಿಕೊಂಡಾಗ ಈ ಸ್ಪಿರಿಚುವಲ್ ನಾಲೆಜ್, ಆಧ್ಯಾತ್ಮಿಕ ಜ್ಞಾನದಲ್ಲಿ ನಾನು ಫುಲ್ ಆದಾಗ, ನಾನು ಆ ಫುಲ್ ನಾಲೆಜನ್ನು ಅಪ್ಲೈ ಮಾಡಿದ್ರೆ ನನ್ನ ಜೀವನದಲ್ಲಿ, ಇವಾಗ ಉದಾಹರಣೆಗೆ ನಂದು ಕರ್ಮ, ಇವಾಗ ಕರ್ಮದ ಬಗ್ಗೆ ತಿಳ್ಕೊಂಡೆ ನಾನು, ನಾನು ಏನು ನಾನು ಮಾಡಿದ ಕರ್ಮ ನಾನೇ ಭೋಗಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಸೊ ಇವಾಗ ನಾನೇ ಭೋಗಿಸ್ಬೇಕು ಅಂತಂದಾಗ ಇವಾಗ ನಾನು ಅಪ್ಲೈ ಮಾಡಬೇಕು ನನ್ನ ಡೈಲಿ ಲೈಫ್ನಲ್ಲಿ. ನಾನು ಕರ್ಮ ಮಾಡೋಕ್ಕಿಂತ ಮುಂಚೆ ಆದಿ ಮಧ್ಯ ಅಂತ್ಯ ಯೋಚನೆ ಮಾಡಿ ನಾನು ಕರ್ಮ ಮಾಡಬೇಕು, ಹೌದು ತಾನೇ? ಅದನ್ನು ಅಪ್ಲೈ ಮಾಡಬೇಕು ಜೀವನದಲ್ಲಿ. ನಂತರ ಇವತ್ತು ಪರಮಾತ್ಮ ನಮ್ಗೆ ಹೇಳ್ಕೊಡ್ತಾರಲ್ಲ ಆಕರ್ಷಣೆ ಆಗಬಾರ್ದು, ವಿಕಾರಗಳು ಅದು ನಮಗೆ ದುಃಖ ಕೊಡುತ್ತೆ ಅಂತ ಹೇಳ್ಕೊಟ್ಟಿದ್ದಾರಲ್ಲ. ಸೊ ಇವಾಗ ಆ ಥರ ಏನಾದ್ರು ಕೋಪ ಬಂತು ಅಂತ ಇಟ್ಕೊಳ್ಳಿ, ತಕ್ಷಣ ನಾವು ಏನು ಯೋಚನೆ ಎಚ್ಚರಿಕೆಯಿಂದ ಬಂದ್ಬಿಡಬೇಕು, ಇದು ಕೋಪ ಅನ್ನೋದು ನನಗೆ ದುಃಖ ಕೊಡುತ್ತೆ, ಕೋಪದಿಂದ ಎಷ್ಟೆಷ್ಟು ನಷ್ಟ ಆಗುತ್ತೆ ಅನ್ನೋದು ನಮಗೆ ವಿಚಾರ ಮಾಡಬೇಕು. ನಾವು ರಿಲೇಷನ್ಶಿಪ್ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ ಕೋಪ ಮಾಡಿದಾಗ, ಹೌದು ತಾನೆ? ಸಮಯ ಎಷ್ಟು ವೇಸ್ಟ್ ಆಗುತ್ತೆ, ಎನರ್ಜಿ ಎಷ್ಟು ವೇಸ್ಟ್ ಆಗುತ್ತೆ. ಸೊ ಅದನ್ನು ಕೋಪ ಬರ್ತಾ ಇದೆ ತಕ್ಷಣ ನಾನು ವಿಚಾರ ಮಾಡಬೇಕು, ಅಂದರೆ ನನ್ನ ಬಗ್ಗೆ ನಾನು ಫುಲ್ ಅಟೆನ್ಷನ್ ಇಟ್ಟಿರಬೇಕು, ಫುಲ್ ಅಟೆನ್ಷನ್ ಈ ಟೈಮ್. ಹೇಗೆ ಚಿಕ್ಕ ಮಕ್ಕಳು ಅದು ಎಲ್ಲಿ ಹೊಟ್ಟೋಗ್ಬಿಡ್ತದೋ, ಏನು ಮಾಡ್ತದೋ ಅಂತ ಅಟೆನ್ಷನ್ ಇಟ್ಟಿರ್ತೀವಲ್ವ, ಎಲ್ಲಿ ಬಿದ್ದೋಗುತ್ತೋ, ಏನು ಮಾಡ್ಬಿಡ್ತದೋ ಅಂತ. ಹಾಗೆ ಕೇಂದ್ರೀಕರಿಸಿ ನಮ್ಮ ಬಗ್ಗೆ ನಾವು ಬೇರೆಯವ್ರ ಬಗ್ಗೆ ಕೊಡ್ತಾ ಇದ್ದೀವಿ, ಬಟ್ ನಮ್ಮ ಬಗ್ಗೆ ಏನೂ ಕೊಡ್ತಾ ಇಲ್ಲ ನಾವು. ಸೊ ನಮ್ಮ ಬಗ್ಗೆ ನಾವು ಕೊಟ್ಟಾಗ ನಂತರ ನಾವು ಅದನ್ನು ಅಪ್ಲೈ ಮಾಡಿದಾಗ ಆಧ್ಯಾತ್ಮಿಕ ಜ್ಞಾನವನ್ನು, ನಂತರ ನಮ್ಮ ಜೀವನದಲ್ಲಿ ನಾನು ಕರೆಕ್ಟಾಗಿ ಮಾಡ್ತು ಅಂತಂದರೆ ಸುಖ ಸಿಗದೇ ಇರೋದು, ಶಾಂತಿ ಸಿಗದೇ ಇರೋದು ಇಂಪಾಸಿಬಲ್. ದಟ್ ಇಸ್ ಅ ಫಾರ್ಮ್ಯುಲಾ ಅಲ್ವೇ? ನಾನು ಒಳ್ಳೇದು ಮಾಡಿದ್ರೆ ನಂಗೆ ಒಳ್ಳೆ ಸಿಗಲೇಬೇಕಲ್ವೇ? ಸೊ ಅಂತಂದಮೇಲೆ ನಾನು ಒಳ್ಳೇದು ಮಾಡಿದ್ಮೇಲೆ ನಂಗೆ ಒಳ್ಳೆ ಸಿಕ್ಕೇ ಸಿಗುತ್ತೆ ಅಲ್ವಾ? ಸೊ ಹಾಗೆ ಎಲ್ಲ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡೋದು ಇಂಪಾರ್ಟೆಂಟ್. ಇವಾಗ ಅರ್ಥ ಅಂತೂ ಕೆಲವರಿಗೆಲ್ಲ ಸುಮಾರು ಅರ್ಥ ಆಗೋಗ್ಬಿಟ್ಟಿದೆ, ಅರ್ಥ ಆಗಿಲ್ಲ ಅಂತಲ್ಲ ಗೊತ್ತಿದೆ, ಇದು ಕೆಟ್ಟದ್ದು, ಇದು ಒಳ್ಳೆಯದು, ಸ್ವಲ್ಪ ಎಲ್ಲ ಅರ್ಥ ಆಗಿದೆ, ಎಲ್ಲ ಇದೆ ಇವಾಗ ಮನುಷ್ಯನಿಗೆ. ಬಟ್ ಅಪ್ಲೈ ಮಾಡೋದು ಮಾಡ್ತಾ ಇಲ್ಲ ಅಷ್ಟೇ ಸೋಲ್ತಾ. ಕೆಟ್ಟದ್ದು ಅಂತಂದ್ಮೇಲೆ ಯಾಕೆ ಮಾಡ್ತೀರಪ್ಪ? ಶಕ್ತಿ ಇಲ್ಲ, ಆತ್ಮನಲ್ಲಿ ಶಕ್ತಿ ಇಲ್ಲ. ಅಯ್ಯೋ ನನಗೂ ಇಷ್ಟ ಇರಲಿಲ್ಲ ಮಾಡಬೇಕು ಅಂತ, ಆದರೂ ಮಾಡಿಬಿಟ್ಟೆ ಕೋಪ ಅಂತ ಹೇಳ್ತಾರಲ್ಲ. ಸೊ ಯಾಕೆಂದರೆ ಆತ್ಮನಲ್ಲಿ ಶಕ್ತಿ ಇಲ್ಲ ಪಾಪ, ಅವನು ಅನ್ನಕ್ಕಾಗಲ್ಲ. ಆತ್ಮ ಜನ್ಮ ಪಡಿತಾ ಬಹಳ ವೀಕ್ ಆಗೋಗ್ಬಿಟ್ಟಿದೆ, ವೀಕ್ ಆಗೋಗ್ಬಿಟ್ಟಿದೆ ಆತ್ಮ. ಚೈತನ್ಯ ತುಂಬ್ಕೊಬೇಕಲ್ವಾ? ಆದರೆ ಅದು ತುಂಬ್ಕೊಳ್ಳೋದು ಹೇಗೆ? ಅದು ಕನೆಕ್ಷನ್ ಇನ್ನೆಲ್ಲೂ ರೀಚ್, ಹೇಗೆ ಮೊಬೈಲ್ ಬ್ಯಾಟ್ರಿ ಮೊಬೈಲ್ ಇರ್ತದೆ, ನೀವು ರೀಚಾರ್ಜ್ ಮಾಡಿದ್ರೆ ತಾನೇ ಪುನಃ ಮೊಬೈಲ್ ಯೂಸ್ ಮಾಡೋಕ್ಕಾಗೋದು, ಬ್ಯಾಟ್ರಿ ಆಫ್ ರೀಚಾರ್ಜ್ ಮಾಡಬೇಕು. ಹಾಗೆಯೇ ಆತ್ಮರೂಪಿ ಬ್ಯಾಟ್ರಿ ಶರೀರವನ್ನು ಓಡಿಸ್ತಾ ವೀಕ್ ಆಗೋಗ್ಬಿಟ್ಟಿದೆ. ಇವಾಗ ಅದನ್ನು ರೀಚಾರ್ಜ್ ಮಾಡಬೇಕು ನಾವು, ರೀಚಾರ್ಜ್ ಮಾಡಿದ್ರೆ ಮಾತ್ರ ಅದು ಚಾರ್ಜ್ ಆಗುತ್ತೆ, ನಂತರ ನಮ್ಮ ಕರ್ಮಗಳಿಂದ ಅದು ಚೈತನ್ಯನ ಪಡ್ಕೊಳ್ಳುತ್ತೆ, ಒಳ್ಳೆ ಕರ್ಮಗಳಿಂದ. ಒಳ್ಳೆ ಕರ್ಮ ಮಾಡಬೇಕು, ಅದರಿಂದನೂ ಶಕ್ತಿ ಸಿಗುತ್ತೆ, ರೀಚಾರ್ಜ್ ಆಗುತ್ತೆ. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್, ಪರಮಾತ್ಮನ ಹತ್ರ ಕನೆಕ್ಷನ್ ತಗೋಬೇಕು ನಾವು. ಕನೆಕ್ಷನ್ನೇ ಇಲ್ಲ ಅಂತಂದರೆ ರೀಚಾರ್ಜ್ ಹೆಂಗಾಗುತ್ತೆ? ನೀವು
ರೀಚಾರ್ಜ್ ಮಾಡ್ತಾ ಇದ್ದೀರಾ, ಕರೆಂಟ್ ಹಾಕಿದ್ದೀರಾ, ವೈರ್ ಹಾಕಿದ್ದೀರಾ, ಬಟ್ ಕರೆಂಟೇ ಇಲ್ಲ ಅಂದರೆ ರೀಚ್ ಆಗೋದ. ಹಾಗೆ ಇಲ್ಲಿ ನನಗೆ ಕರೆಂಟ್ ಬೇಕು ಪರಮಾತ್ಮನಿಂದ. ಆ ಶಕ್ತಿನೇ ನಮ್ಮ ಆತ್ಮನ ಶಕ್ತಿಶಾಲಿಯಾಗಿ ಮಾಡೋದಕ್ಕೆ ಸಾಧ್ಯ. ಆ ಪರಮಾತ್ಮನ ಶಕ್ತಿ ಇಲ್ಲದ್ರೆ ಈ ಪಂಚವಿಕಾರಗಳನ್ನ ಹೆಂಗೆ ಓಡಿಸೋಣ ನಾವು? ಸಾಧ್ಯವೇ ಇಲ್ಲ. ಇಲ್ಲಿವರೆಗೆ ಕೋಪ ಬೇಡ, ಇನ್ನೇನು ಬೇಡ, ಒಂದು ತಗೊಳ್ಳಿ ಕೋಪ. ಇವಾಗ ಆ ಕೋಪ ಅನ್ನೋದು ಯಾರಲ್ಲಾರು ನೋಡಿದೀರಾ ನೀವು ಕೋಪ ಇಲ್ಲದೇ ಇದ್ದವ್ರನ್ನ? ನೋಡಿಲ್ಲ ಅಲ್ವಾ, ಎಲ್ಲ ಕೋಪ ಮಾಡ್ತಾರಲ್ವಾ. ಸೊ ಕೋಪ ಇವಾಗ ಅಷ್ಟೆಲ್ಲ ಇಂಟೆಲಿಜೆಂಟ್ ಆಗಿ ಅಷ್ಟೆಲ್ಲ ಎಜುಕೇಷನ್ ಇದ್ದು ಅಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿದ್ದು ಯಾಕಪ್ಪ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ? ನೀವು ಸ್ಪೇಸ್ ಶಿಪ್ಸನ್ನ ಇಲ್ಲಿಂದ ಕಂಟ್ರೋಲ್ ಮಾಡ್ತೀರಾ, ಮತ್ತೆ ನಿಮ್ದು ಯಾತಕ್ಕೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ? ಬಿಕಾಸ್ ಇಟ್ ಈಸ್ ಆನ್ ಅ ಡಿಫ್ರೆಂಟ್ ಲೆವೆಲ್. ಅದೆಲ್ಲ ಫಿಸಿಕಲ್ ಆಗೋಯ್ತು, ಬಟ್ ಇದು ಕೋಪ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಆತ್ಮದ ಕನೆಕ್ಟೆಡ್, ಆತ್ಮನಲ್ಲಿರೋದು ಸಂಸ್ಕಾರ. ಆತ್ಮ ಶಕ್ತಿಶಾಲಿ ಆದರೆ ಮಾತ್ರ ಈ ಕೋಪ ಅನ್ನೋದು ಹೋಗುತ್ತೆ, ಗೊತ್ತಾನೆ? ಸೊ ಅದಕ್ಕೆ ಇವಾಗ ಯಾವಾಗ ಪರಮಾತ್ಮ ಹತ್ರ ಕನೆಕ್ಷನ್ ಜೋಡಿಸ್ತೀವಿ ನಾವು, ಆವಾಗ ಆ ಈ ನೆಗೆಟಿವಿಟಿ ಎಲ್ಲನೂ ಸಹ ನಮ್ಮ ಕಂಟ್ರೋಲ್ನಲ್ಲಿ ಬರೋಕ್ಕೆ ಸಾಧ್ಯ. ಹೇಗೆ ಒಬ್ಬರು ಬಹಳ ವೀಕ್ ಆಗಿರ್ತಾರೆ ಅಂತ ಇಟ್ಕೊಳ್ಳಿ, ಶಾರೀರಿಕವಾಗಿ ವೀಕ್ ಆಗಿದ್ದರೆ ಅವ್ರಿಗೆ ಬೇಗ ಕಾಯಿಲೆಗಳು ಅಟ್ಯಾಕ್ ಆಗ್ತಾ ಇರ್ತದೆ, ಹೌದಾನೆ? ಸ್ವಲ್ಪ ಶಕ್ತಿಶಾಲಿಯಾಗಿದ್ದರೆ ಇಮ್ಯುನಿಟಿ ಜಾಸ್ತಿ ಇತ್ತು ಅಂತಂದರೆ ಅವ್ರು ತಡ್ಕೊತಾರೆ ಅಲ್ವಾ? ಸೊ ಹಾಗೇನೆ ಆತ್ಮ ಭಾಳ ವೀಕ್ ಆಗಿಬಿಟ್ಟಿದೆ, ಯಾರು ಒಬ್ಬರು ಏನಾದ್ರು ಒಂದು ಹೇಳಿಬಿಟ್ರೆ ಸಾಕು, ಆಗೋಯ್ತು ಆವಲೆ ಡೈವರ್ಸ್ ಕೊಟ್ಟು ಹೊಟ್ಟೆ ಹೋಗ್ಬಿಟ್ರೆ ಆ ಕಡೆ ಅಲ್ವಾ? ಕೋಪ ಕೋಪ ತಡ್ಕೊಳಕ್ಕಾಗೋದಿಲ್ಲ, ಸಹನೆ ತಡ್ಕೊಳಕ್ಕಾಗೋದಿಲ್ಲ. ಹೌದು ಹೇಳ್ತಾರೆ ದೊಡ್ಡವರು, ನಾವು ಕೋಪ ಮಾಡ್ಕೊಂಡ್ರೆ ಅದು ನಿನ್ನ ವೀಕ್ನೆಸ್ ಅದು ಅಂತ ಹೇಳ್ತಾರೆ ಅಲ್ವಾ? ಸೊ ಇವಾಗ ಒಂದು ಮನೆಯಲ್ಲಿ ನೋಡಿ, ಒಂದು ಸ್ವಲ್ಪ ಪರಸ್ಪರ ಸಹನೆ ಎಲ್ಲೇ ಇದ್ದರೂ ಸಹನೆ ಮಾಡಲೇಬೇಕಾಗುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಕೋಆಪ್ರೇಷನ್ ಬೇಕೇ ಬೇಕಾಗುತ್ತೆ, ಅದೇನು ಮಾಡೋಕ್ಕಾಗಲ್ಲ, ಎಲ್ಲ ಪರ್ಫೆಕ್ಟಾಗಿರಬೇಕು ಅಂತ ಹೆಂಗಾಗುತ್ತೆ? ಸೊ ಇಲ್ಲಿ ಆ ಗುಣಗಳು ಆ ಶಕ್ತಿಗಳು ಅದು ಭಾಳ ಭಾಳ ಇಂಪಾರ್ಟೆಂಟ್ ನನ್ನ ಜೀವನದಲ್ಲಿ. ಬೇಕಾದ್ರೆ ಇವತ್ತು ನನಗೆ ಕೆಲವೊಮ್ಮೆ ಆಶ್ಚರ್ಯ ಏನಪ್ಪ ಆಗುತ್ತೆ ಅಂದರೆ, ತುಂಬ ಓದಿರ್ತಾರೆ, ಇವಾಗಂತೂ ನೆಟ್ಟಲ್ಲಿ ನೋಡ್ಕೊಂಡು ಎಲ್ಲ ಮಾಡೋರೇನೆ, ಹೌದಾನೆ? ಸೊ ಇದೆಲ್ಲ ಮಾಡಿರ್ತಾರೆ, ಬಟ್ ಪರಸ್ಪರ ರಿಲೇಷನ್ಶಿಪ್ ಹೇಗೆ ಇಟ್ಕೊಳ್ಬೇಕು, ಹೇಗೆ ಬದುಕಬೇಕು ನಾಲ್ಕು ಜನದ ಮಧ್ಯ ಗೊತ್ತಿಲ್ಲ. ಇಂಟರ್ನೆಟ್ಟಲ್ಲಿ ಲೈಫ್ ಇದೆ ಅಷ್ಟೇ. ಸೊ ಅದು ಗೊತ್ತಿದ್ದರೆ ಪ್ರಯೋಜನ ಏನು ಬಂತು? ಒಬ್ಬರಿಗೆ ಗೌರವ ಕೊಡಕ್ ಬರಲ್ಲ, ಒಬ್ಬರಿಗೆ ಪ್ರೀತಿ ಕೊಡಕ್ ಬರಲ್ಲ, ಬಾಂಧವ್ಯಗಳ ನಡುವೆ ಬದುಕನ್ನು ಕಟ್ಕೊಳ್ಳೋದು ಹೇಗೆ? ಅದೆಲ್ಲ ಏನಿಲ್ಲ ಆ ಕಡೆಗೆ, ಆಯ್ತು ಅವರಾಯ್ತು, ನೆಟ್ ಆಯ್ತು, ಮೊಬೈಲ್ ಆಯ್ತು, ಇದಾಯ್ತು, ಮುಗಿದೋಗ್ತದೆ ಆ ಕಡೆ ಕೆಲಸ. ಸೊ ಅದರಿಂದ ಏನು ಅದರಿಂದ ರಸ ಬರಲ್ಲ, ಗೊತ್ತಾನೆ? ಆ ಖುಷಿ ಬರೋದಿಲ್ಲ ನಮಗೆ ಅಲ್ವಾ? ಸೊ ನೀವು ನೋಡಿ, ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ಬಿಟ್ಟು ಸ್ವಿಮ್ ಮಾಡೋದಕ್ಕೂ, ಕೆರೆನಲ್ಲಿ ಹೋಗ್ಬಿಟ್ಟು ಅಲ್ಲಿ ಈಜೋದಕ್ಕೂ ಡಿಫ್ರೆನ್ಸ್ ಇರಲ್ವಾ? ತುಂಬ ವ್ಯತ್ಯಾಸ, ತುಂಬ ವ್ಯತ್ಯಾಸ. ಹಂಗಾಗೋಗ್ಬಿಟ್ಟಿದೆ ಇವಾಗ, ಎಲ್ಲರೂ ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹೋಗಿ ಕೂತ್ಕೊಂಡಂಗೆ ಎಲ್ಲ ಅಲ್ಲೇ ಕೂತ್ಕೊಂಡಿದ್ದಾರೆ ಅಷ್ಟೇ. ಬಟ್ ಹೊರಗೆ ಬರಬೇಕಾದ್ರೆ ಆವಾಗ ಅದ್ರ ಖುಷಿ, ಆದರೆ ಆನಂದ ತುಂಬ ಅವರ ಇಚ್ಛೆ ಅನುಸಾರ ಈಜಾಡಿ ಇಳಿದು ಬರ್ತಾರೆ ಅಷ್ಟೇ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಗಿರಲ್ಲ ಒಂದು ರೀಚ್ ಇಷ್ಟು ಇಷ್ಟು, ಎಲ್ಲದಕ್ಕೂ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಲಿಮಿಟೇಷನ್ ಆಗೋಗ್ಬಿಟ್ಟಿರ್ತದೆ ಅಲ್ವಾ? ಸೊ ಇವತ್ತು ಹಾಗೆ ನಾವು ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಎಲ್ಲ ವಿಷಯದಲ್ಲೂ. ಅದ ಮಾಡ್ಕೊಂಡ್ಬಿಟ್ಟು ಅದ್ರ ಅಭಿಮಾನ ಬೇರೆ, ಅಷ್ಟೇ ಅಲ್ಲ ಅದ್ರ ಅಭಿಮಾನ ಬೇರೆ, ಲಿಮಿಟಲ್ಲಿ ಇದೀವಿ ಅನ್ನೋದ್ರ ಅಭಿಮಾನ ಖಂಡಿತ. ಅದು ಲಿಮಿಟಲ್ ಇನ್ನೇ ತಿಳ್ಕೊಳ್ಳೋದು ಇಲ್ಲ ಅವರು, ಸುಮ್ಮನೆ ಅಭಿಮಾನ ನಂಗೆ ಇಷ್ಟೊಂದು ಗೊತ್ತಿದೆ ಅಂತ, ಏನು ಗೊತ್ತಿಲ್ಲದ್ರು ಅವತ್ತಾನೆ. ಸೊ ಫಸ್ಟ್ ಆಫ್ ಆಲ್ ಇದು ನಾನು ಆತ್ಮ ಅಂತ ತಿಳ್ಕೊಂಡು ನಿಶ್ಚಯ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ನನಗೆ ಅನುಭವ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ಇವಾಗ ಬರೀಕೆ ನೀವು ಈ ಕ್ರೋಕರಿನಲ್ಲಿ ಐ ಮೀನ್ ಫುಡ್ ಅಡುಗೆ ಮಾಡೋದನ್ನೆಲ್ಲ ತೋರಿಸ್ತಾರಲ್ಲ, ಸೊ ಅದರಲ್ಲಿ ಸುಮ್ಮನೆ ನೋಡಿಬಿಟ್ರೆ ಅಥವಾ ನೆಟ್ಟಲ್ಲಿ ನೋಡಿಬಿಟ್ರೆ ಅದು ಸರಿ ಹೋಗೋದಿಲ್ಲ, ಅದು ಪ್ರಾಕ್ಟಿಕಲಾಗಿ ಮಾಡಬೇಕು ನೀವು ಅಲ್ವಾ? ಆವಾಗಲೇ ಅದು ಅನುಭವ ಆಗುತ್ತೆ. ಇವನು ಇಂಜಿನಿಯರಿಂಗ್ ತಗೊಳ್ಳಿ, ಇಂಜಿನಿಯರಿಂಗ್ ಅವರೂ ಸಹ ಓದೋದು ಬೇರೆ, ಬಟ್ ಅವ್ರು ಪ್ರಾಕ್ಟಿಕಲ್ ಫೀಲ್ಡಾಗಿ ಬಂದಾಗ ಅದು ಬೇರೆಯೇ ಆಗಿರುತ್ತೆ. ಅಲ್ಲಿ ಸಹ ಅಲ್ಲಿ ತಿಳ್ಕೊಳ್ಳೋದಿರುತ್ತೆ ಅಷ್ಟೇ, ಅಲ್ಲಿನೇ ತಿಳ್ಕೊಳ್ಳೋದಿರುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಇವಾಗ ಕೇಳಿದ್ಬೇಕಾದ್ರೆ ಸರಿಗಿದೆ, ಕರೆಕ್ಟ್ ಅನಿಸುತ್ತೆ, ಬಟ್ ಪ್ರಾಕ್ಟಿಕಲಾಗಿ ಮಾಡಬೇಕು. ಯಾರು ನನಗೆ ಬೈತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಆವಾಗ ನಾನು ಅವ್ರ ಆತ್ಮ ಅಂತ ನೋಡಿಬಿಟ್ರೆ ಹೊಟ್ಟೋಯ್ತು, ನಂಗೇನು ಫೀಲಿಂಗ್ ಬರಲ್ಲ. ಓಕೆ, ನಿಂದನೆ ಮಾಡ್ತಾ ಇದ್ದಾರೆ ನನ್ನನ್ನು, ಬಟ್ ನಾನು ಆತ್ಮ, ಏನು ಎಫೆಕ್ಟ್ ಆಗಲ್ಲ. ಇವಾಗ ನನಗೆ ಡಿಸ್ಟರ್ಬೆನ್ಸ್ ಯಾಕಾಗುತ್ತೆ ಅಂದರೆ, ಈ ಹೊರಗಡೆ ಇದೆಯಲ್ಲ ವಾತಾವರಣಗಳು, ವ್ಯಕ್ತಿಗಳು,
ಇದೆಲ್ಲ ಏನು ಮಾಡ್ತದೆ, ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆ. ಇವ್ರು ಹಿಂಗೆ ಅಂದ್ಬಿಟ್ರಲ್ಲ ನನಗೆ, ನಾನು ಯಾರ ಕೇಳು ಅನ್ನಿಸ್ಕೊಂಡಿಲ್ಲ, ಇವ್ರು ಹಿಂಗೆ ಅಂದ್ಬಿಟ್ರಲ್ಲ ಅಂತಂದ್ಬಿಟ್ಟು ಕೊರ್ತಾ ಕೂತಿರ್ತಾರೆ. ಅವತ್ತು ಆತ್ಮ ಅಂತ ತಿಳ್ಕೊಂಬಿಟ್ರೆ ಅದು ಯಾವುದು ಬರೋದಿಲ್ಲ, ಚಿಂತೆನೇ ಇರಲ್ಲ, ಚಿಂತೆನೆ ಇರೋದಿಲ್ಲ. ನಾನು ಆತ್ಮಕ್ಕೆ ಅಂಟಲ್ವಲ್ಲ, ಸೊ ಅದು ಬರೋದಿಲ್ಲ ನನಗೆ, ಅದಕ್ಕೂ ಸಂಬಂಧನೇ ಇಲ್ಲ. ಹಾಂ, ಸೊ ಇವತ್ತು ಯಾಕೆ ಅಂತಂದರೆ, ಇವತ್ತು ಈ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ, ಬಟ್ ಇವರು ರಾಂಗ್ ಥಿಂಗ್ಸ್ ಕ್ರಿಯೇಟ್ ಮಾಡೋದಕ್ಕೆ ಭಾಳ ಫಾಸ್ಟ್ ಆಗಿಬಿಟ್ಟಿದ್ದಾರೆ ಇವಾಗೆಲ್ಲ. ಎಲ್ಲರೂ ಅಷ್ಟೇ, ಎಲ್ಲ ಇಲ್ದಿರೋದೆಲ್ಲ ಹುಟ್ಟಿಸ್ಬಿಡ್ತಾರೆ ಅತ್ಲ ಕಡೆಗೆ, ಹೌದಾನೆ? ಸೊ ಆ ಥರ ಹೇಳ್ಬಿಟ್ಟು ಅವ್ರು ಹೇಳ್ತಾ ಹೋಗ್ತಾರಕ್ಕೆ ಬುದ್ಧಿ ಹಾಗೆ ಇರೋದು ಅವ್ರಿಗೆ. ಅದಕ್ಕೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಲ್ವೇ? ನಮ್ಮ ಸ್ಥಿತಿನ ನಾವಿರ್ಬೇಕಷ್ಟೇ, ನಮ್ಮ ಸ್ಥಿತಿ ಇಲ್ಲ, ನಾವು ಕಾಪಾಡ್ಕೊಂಡು ಹೋಗ್ಬೇಕು, ನಾವು ಡಿಸ್ಟರ್ಬ್ ಆಗಬಾರ್ದು ಯಾವುದೇ ಥರ ಹೊರಗಡೆ ವಾತಾವರಣದಿಂದ, ವ್ಯಕ್ತಿಗಳಿಂದ, ಅವರ ಮಾತುಕತೆಗಳಿಂದ ನಾವು ಡಿಸ್ಟರ್ಬ್ ಆಗಬಾರ್ದು. ಅನೇಕ ಬಾರಿ ಬೇರೆಯವ್ರು ತಪ್ಪು ಮಾಡ್ತಾ ಇರ್ತಾರೆ, ಡಿಸ್ಟರ್ಬ್ ನನಗಾಗ್ತಾ ಇರ್ತದೆ, ಹೌದು ಹೌದು ಅಲ್ವೇ? ಬೇರೆಯವ್ರು ಸುಳ್ಳು ಹೇಳ್ತಾರೆ, ಕೋಪ ನನಗೆ ಬರ್ತದೆ ಅಲ್ವಾ? ಸೊ ಅಲ್ಲಿ ನಾವು ಆತ್ಮ, ಹಾಂ, ಕನ್ಸಿಡರ್ ಮಾಡಿ, ಕರೆಕ್ಟ್, ಆತ್ಮ ಅಂತ ಹೊರಟೋಗ್ಬಿಟ್ರೆ, ದೇಹದಿಂದ ಭಿನ್ನ ಆಗಿಬಿಟ್ರೆ ಆತ್ಮ ಅವ್ರ ಪಾತ್ರ ಮಾಡ್ತಾ ಇದ್ದಾರೆ, ಅವರು ನನಗೆ ಎಫೆಕ್ಟ್ ಆಗೋದಿಲ್ಲ ಅಲ್ವೇ? ಸೊ ಇಟ್ಸ್ ಅ ವೆರಿ ಡೀಪ್ ಪ್ರ್ಯಾಕ್ಟೀಸು, ತುಂಬ ಡೀಪಾಗಿ ಪ್ರ್ಯಾಕ್ಟೀಸ್ ಮಾಡಬೇಕಿದನ್ನು, ಆವಾಗ ಅದರದ್ದು ಲಾಭ, ಅದರ ಆನಂದ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮದ ಬಗ್ಗೆ ಮಾತನಾಡ್ತಿದ್ವಿ, ಆತ್ಮದ ಫೀಲಿಂಗ್ಸ್ ಹೇಗೆ ಫೀಲ್ ಹೇಗೆ ಬರುತ್ತೆ ನಮ್ಗೆ ಏನಾದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ. ಇವಾಗ ಆತ್ಮದ ಫೀಲಿಂಗು, ಆತ್ಮ ಅಭಿಮಾನಿಗಳಾದಾಗ ಇವತ್ತು ನಮ್ಮ ಭಾವನೆಗಳಿದೆಯಲ್ಲ, ಒಳಗಡೆಗಿರೋಂಥ ಭಾವನೆ, ಒಳಗಡೆಗಿರೋಂಥ ಫೀಲಿಂಗ್ಸು, ಅದು ಶುದ್ಧ ಶ್ರೇಷ್ಠವಾಗಿಬಿಡುತ್ತೆ. ಇವತ್ತು ಯಾರನ್ನಾರು ನೋಡಿದ್ರೆ ಕೆಲವೊಮ್ಮೆ ನನಗೆ ಒಳ್ಳೆಯ ಭಾವನೆನೂ ಬರ್ಬೋದು, ಕೆಲವೊಮ್ಮೆ ಕೆಟ್ಟ ಭಾವನೆ ಬರದೇ ಇದ್ದರೆ ಒಂದು ಒಳ್ಳೆಯದಲ್ಲ, ಅಲ್ಲ ಅದು ಮೀನ್ ಜಸ್ಟ್ ನಾರ್ಮಲ್ ಆಗಿರ್ತದೆ. ಬಟ್ ಒಳ್ಳೆ ಶುಭ ಭಾವನೆ, ಶುಭ ಕಾಮನೆ ಇಡಬೇಕು ಅಂತಲೇ ಪರಮಾತ್ಮ ಹೇಳ್ಕೊಟ್ಟಿರೋದು ನಮಗೆ. ಎಲ್ಲರ ಬಗ್ಗೆ, ಅವ್ರು ಕೆಟ್ಟದ್ದು ಮಾಡಿದ್ರು ಅವ್ರ ಬಗ್ಗೆ ಶುಭ ಭಾವನೆನೇ ಇಡಿ ಅಲ್ವೇ, ಅವ್ರು ನನಗೆ ಕೆಟ್ಟದ್ದು ಮಾಡಿದ್ರು ಅವ್ರ ಬಗ್ಗೆ ಶುಭನೇ ಇಡಿ ಅಲ್ವೇ. ಬಟ್ ಆ ಎಲ್ಲರ ಮೇಲೂ ಶುಭ ಭಾವನೆ ಇಡಬೇಕು, ಕಲ್ಯಾಣಕಾರಿ ಭಾವನೆ ಇಡಬೇಕು. ಏನಾರಾಗಲಿ ಅವ್ರ ಕಲ್ಯಾಣ ಆಗಲಿ ಅಂದರೆ ಆತ್ಮ ಅಭಿಮಾನ ಇಲ್ಲದೇ ನಾನು ಅದನ್ನು ಮಾಡೋಕ್ಕಾಗೋದಿಲ್ಲ. ಯಾವಾಗ ನಾನು ಆತ್ಮ ಅಭಿಮಾನಿ ಆಗಿಬಿಡ್ತೀನಿ ಆವಾಗ ಎಲ್ಲರ ಬಗ್ಗೆನು ಪವಿತ್ರವಾಗಿರೋಂಥ ದೃಷ್ಟಿ, ನಂತರ ಶುಭ ಭಾವನೆ, ಶುಭ ಕಾಮನೆಗಳು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ದಟ್ ಈಸ್ ಅ ಇಂಡಿಕೇಷನ್ ದಟ್ ಐ ಆಮ್ ಅ ಸೋಲ್ ಕಾನ್ಷಿಯಸ್. ಈ ದೇಹಾಭಿಮಾನ ಇದ್ದಾಗ ಅದೆಲ್ಲ ಬಂದ್ಬಿಡ್ತದೆ, ಬಟ್ ಆತ್ಮಾಭಿಮಾನಿ ಆಗಿದ್ದಾಗ ಆ ಪವಿತ್ರವಾಗಿರೋಂಥ ದೃಷ್ಟಿ ಇರಬೇಕಲ್ಲ, ಆ ರೂಹಾನಿ ದೃಷ್ಟಿ ಇರಬೇಕಲ್ಲ. ಇವಾಗ ದೇವಸ್ಥಾನಗಳಿಗೆ ಹೋದಾಗ ದೇವತೆಗಳನ್ನ ನಿಮ್ಮ ಮೂರ್ತಿನ ನೀವು ದರ್ಶನ ಮಾಡಬೇಕಾದ್ರೆ ಫಸ್ಟ್ ನಿಮ್ಮ ಕಣ್ಣು ಎಲ್ಲೋಗುತ್ತೆ, ಎಲ್ಲೋಗುತ್ತೆ ಕಣ್ಣು? ಅದೇ ಕಣ್ಣಿನ ಮೇಲೆ ಹೋಗುತ್ತೆ, ಅವ್ರ ದೃಷ್ಟಿ ಮೇಲೆ ಹೋಗುತ್ತೆ, ಹೌದಾನೆ? ಅಂದರೆ ಪವಿತ್ರವಾಗಿರೋಂಥ ದೃಷ್ಟಿ ವೆರಿ ಇಂಪಾರ್ಟೆಂಟು, ಅವ್ರ ದಯೆ ವೆರಿ ಇಂಪಾರ್ಟೆಂಟು. ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ? ಅವ್ರು ದಯೆ ತೋರಿಸ್ತಾರೆ ದೇವಿಯರು, ಹೌದಾನೆ? ಸೊ ಅದೇ ಕೆಲಸ ನಾವು ಮಾಡಬೇಕಿಲ್ಲಿ, ಅದೇ ಪವಿತ್ರ ದೃಷ್ಟಿ, ಅದೇ ದಯೆ, ಯಾರೇ ಆಗಿರಲಿ ದಯೆ ತೋರಿಸ್ಬೇಕು, ಹೌದಾನೆ? ಸೊ ಆ ದಯೆ ಬರಬೇಕು ಅಂದರೆ, ಶುಭ ಭಾವನೆಗಳು ಬರಬೇಕು ಅಂದರೆ ಆತ್ಮಾಭಿಮಾನ. ಹೇಗೆ? ನಿರಾಕಾರ ಪರಮಾತ್ಮ, ಹೌದು, ನಿರಾಕಾರ ಆಗಿರೋದ್ರಿಂದ ಅವನಿಗೆ ಸದಾಕಾಲ ಶುಭನೇ ಇರೋದು, ಅಶುಭವ ಆಗಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಸರ್ವ ಆತ್ಮಗಳ ತಂದೆ ಆಗಿದ್ರೂ ಅವರು ಯಾರು ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಅವ್ರ ಮೇಲೆ ಅಶುಭವ ಇಲ್ಲವೇ ಇಲ್ಲ. ಯಾಕೆ? ಕಲ್ಯಾಣ ಮಾಡೋರು ಒಬ್ಬರೇನೆ, ನಾನು ಅಶುಭ ಮಾಡಿಬಿಟ್ರೆ ಕಲ್ಯಾಣ ಹೆಂಗೆ ಮಾಡೋಣ ಅಲ್ವೇ? ಸೊ ಹಾಗೆ ನಾವು ಅವ್ರ ಮಕ್ಕಳು, ನಾವು ಕಲ್ಯಾಣ ಮಾಡೋಂಥವ್ರು, ನಮಗೆ ಅಶುಭ ಅನ್ನೋದು ಇರಬಾರ್ದು, ಶುಭ ಇರಬೇಕು. ಅದಕ್ಕೋಸ್ಕರ ನಾವು ಆತ್ಮ ಅಭಿಮಾನಿಯಾಗಿದ್ದರೆ ಮಾತ್ರ, ಪರಮಾತ್ಮ ಹತ್ರ ಕನೆಕ್ಷನ್ ಇಟ್ಕೊಂಡಿದ್ರೆ ಮಾತ್ರ ನನ್ನ ಮಸ್ತಿನ ನಾನು ಇರ್ತೀನಿ, ಹೌದಾನೆ? ಎಲ್ಲರ ಬಗ್ಗೆನೂ ಶುಭ ಭಾವ, ಶುಭ ಭಾವನೆ. ಸೊ ದೇಹಾಭಿಮಾನ ಇದ್ದಾಗ ಇದು ನನ್ನದು, ನನಗೆ ಬೇಕು, ನನಗೆ ಒಳ್ಳೇದಾಗಬೇಕು ಅನ್ನೋ ವಿಚಾರಗಳೇ ನಮ್ಮ ಮೈ ತುಂಬಿಕೊಳ್ಳುತ್ತೆ, ಮನಸ್ಸಿಗೆ ತುಂಬಿಕೊಳ್ಳುತ್ತೆ. ಸೊ ಇವಾಗ ಈ ಆತ್ಮಾಭಿಮಾನಿಯವರನ್ನ ವೆರಿ ಹೈ ಲೆವೆಲ್, ಸ್ಪಿರಿಚುಲಿ ಹೈ ಲೆವೆಲ್ ಹೊಟ್ಟೋಗ್ಬಿಡ್ತೀರ ನೀವು, ದೇಹದ್ದು ಹೊಟ್ಟೋಗ್ಬಿಡ್ತೀರ, ಹದ್ದಿಲ್ಲ, ಲಿಮಿಟೇಷನ್ ಇಲ್ಲ ಇಲ್ಲಿ, ದೇಹದ್ದು ಹೊಟ್ಟೋಗ್ಬಿಡ್ತೀರ, ದೇಹ ಲಿಮಿಟೇಟೆಡ್, ನಾನು ಆತ್ಮ ಅನ್ಲಿಮಿಟೆಡ್ ಆಗೋಗ್ಬಿಡ್ತೀನಿ, ಹೌದಾನೆ? ಸರ್ವ ಆತ್ಮಗಳು ಇಲ್ಲಿ ಕೂತ್ಕೊಂಡೇ ನಾನು ಇಡೀ ವಿಶ್ವಕ್ಕೆ ಆ ಒಂದು ಶುಭ ಭಾವನೆಯನ್ನು ದಾನ ಮಾಡ್ಬೋದು. ಎಲ್ಲದಕ್ಕಿಂತ, ಎಲ್ಲ ದಾನಕ್ಕಿಂತ ಬಹಳ ಮುಖ್ಯವಾಗಿರುತ್ತೆ ಅಂತಂದರೆ ಶುಭ ಭಾವನೆ, ಶುಭ ಕಾಮನೆಗಳು, ಗುಡ್ ವಿಶಸ್ ಟು ಎವ್ರಿ ಬಾಡಿ.
ಅದೇ ತಾನೇ ಇವತ್ತು ಎಲ್ಲರಿಗೂ ಬೇಕಾಗಿರೋದು. ಗುಡ್ ವಿಷಸ್, ಇವಾಗ ಆ ಗುಡ್ ವಿಷಸ್ ಇದ್ರೆ ನನ್ನ ಫೀಲಿಂಗು ಚೆನ್ನಾಗಿ ಬರ್ತದೆ, ಒಳಗಡೆಗೆ ನನಗೂ ಚೆನ್ನಾಗಿರ್ತದೆ, ಅನ್ಯರಿಗೂ ಚೆನ್ನಾಗಿರ್ತದೆ. ಒಳಗಡೆಗೆ ನಾನು ಕೋಪ ಮಾಡಿಕೊಂಡು ಅವ್ರನ್ನ ಬೈಕೋತಾ ಇದ್ರೆ ಅವ್ರ ತಕ್ಷಣ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಬಂದಿರೋರು. ಹೌದಾ? ಯಾಕೆ ವೈಬ್ರೇಷನ್ ಮುಟ್ಬಿಡ್ತದೆ, ಫಾಸ್ಟ್ ಕನೆಕ್ಟ್ ಆಗ್ಬಿಡುತ್ತೆ, ಕನೆಕ್ಟ್ ಆಗ್ಬಿಡುತ್ತೆ. ಸೊ ಅದೇ ಅವ್ರಿಗೆ ನಾನು ಮಾತಾಡದೆ ಇದ್ರು ಸುಮ್ಮನೆ ಕೂತ್ಕೊಂಡ್ರು ಅವ್ರು ಎಷ್ಟೋ ಖುಷಿಯಾಗಿ ಕೂತಿರ್ತಾರೆ ನನಗೆ ಶುಭ ಭಾವನೆ ಇದ್ದಾಗ. ಒಂದು ನಗುಮುಖ ಇದೆ, ಒಂದು ಒಳ್ಳೆತನ ಇದೆ ಅನ್ನೋದನ್ನ ಅವ್ರು ಗುರುತಿಸ್ತಾ ಇರ್ತಾರೆ, ಕನ್ಸಿಡರ್ ಆಗ್ತಾ ಇರ್ತಾರೆ ಎದುರುಗಡೆ ಇರೋರಿಗೆಲ್ಲ. ಸೊ ನಮ್ಮಲ್ಲಿ ಒಳ್ಳೆ ಭಾವನೆಗಳಿದ್ದಾಗ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರ ಮೇಲೆ, ಕೆಲವ್ರ ಮೇಲೆ ಮಾತ್ರ ಅಲ್ಲ, ಎಲ್ಲರ ಮೇಲೂ ಇರಬೇಕು. ಕೆಲವ್ರಿಗೆ ಏನಾಗುತ್ತೆ, ಕೆಲವ್ರ ಮೇಲೆ ಇರ್ತದೆ, ಕೆಲವರು ಲಿಮಿಟೆಡ್ ಪರ್ಸನ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ. ಸೊ ಇದು ಆತ್ಮಾಭಿಮಾನಿ ಸ್ಥಿತಿನಲ್ಲೇನೆ ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ. ಸೊ ಇವತ್ತು ಯಾಕೆ ಪ್ರಪಂಚದಲ್ಲಿ ಅದಿಲ್ಲ ಅಂತಂದ್ರೆ ಆತ್ಮಾಭಿಮಾನಿ ಆಗಿಲ್ಲ, ಯಾರು ಕಡಿಮೆ ಆಗಿದೆ, ಕಡಿಮೆ ಅಂತ ನಿಲ್ಲೆ ಅಂತಾನೆ ಹೇಳಿದ್ರು ಪರವಾಗಿಲ್ಲ ಅಲ್ವೇ. ಯಾರಿದ್ರೆ ಆತ್ಮಾಭಿಮಾನಿಯಾಗಿ ನೋಬಡಿ. ಅದಿದ್ದಿದ್ರೆ ಈ ದಿನ ಖಂಡಿತ ಇವತ್ತಿಗೆ ಏನು ಕ್ರೌರ್ಯ ನಡೀತಾ ಇದೆ ಜಗತ್ತಿನಲ್ಲಿ ಇರ್ತಿರ್ಲಿಲ್ಲ. ಡೆಫಿನೆಟ್ಲಿ ದೇವಾಡೆ ಇನ್ಕ್ರೀಸ್ ಆಗ್ತಾನೆ ಇದೆ ಅದು ಅಲ್ವಾ. ತುಂಬಾನೇ ತುಂಬಾನೇ ನಾವು ಹುಟ್ಟದಾಗಿಂದ ಸ್ಟಿಲ್ ಇವತ್ತಿನ ತನಕ ಏನಿದೆಯೋ ತುಂಬಾ ಕ್ರೌರತೆ ಅನ್ನೋದು ಹೆಚ್ಚುತ್ತಾನೇ ಇದೆ, ಹೆಚ್ಚುತ್ತಾನೆ ಇರ್ತದೆ. ರೈಟ್ ರೈಟ್. ಅದು ಅದು ಕಮ್ಮಿ ಮಾಡೋದು ಯಾರು ಹೇಳ್ಕೊಟ್ಟಿಲ್ಲ ನಮಗೆ ಅಲ್ವಾ. ಅದೇ ಈ ದೇಹಾಭಿಮಾನದಿಂದಲೇ ಇವೆಲ್ಲ ಇನ್ಕ್ರೀಸ್ ಆಗ್ತಾ ಇದೆ, ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ ಆತ್ಮಾಭಿಮಾನಕ್ಕೆ ನಾವೆಲ್ಲ ಮೊರೆ ಹೋಗಿದ್ದಿದ್ರೆ, ಅದನ್ನ ನಾವು ಧ್ಯಾನಿಸಿ ಆತ್ಮಾಭಿಮಾನವನ್ನ ಪಡ್ಕೊಂಡಿದ್ದಿದ್ರೆ, ಸೊ ಇವೆಲ್ಲವೂ ಕೂಲ್ ಆಗಿ ಇವತ್ತಿನ ಪ್ರಪಂಚದಲ್ಲಿ ನಾವೆಲ್ಲ ಒಂದೇ, ಎಲ್ಲರೂ ಸಂತೋಷವಾಗಿರ್ಬೇಕು, ಎಲ್ಲ ಖುಷಿಯಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇತ್ತು. ಖಂಡಿತ. ಇದು ಏನಪ್ಪ ಅಂದರೆ ಇವಾಗ ಆತ್ಮದ ಬಗ್ಗೆ ಏನು ಹೇಳ್ತಾರೆ ಅದಕ್ಕೆ, ಅದೇ ಅನೇಕ ಭಾಷಣಗಳು ಇರ್ತದೆ, ಅನೇಕ ಒಂದು ವಾರದ ಬಗ್ಗೆ ಫುಲ್ ಮಾಡ್ತಾರೆ ಆತ್ಮದ ಬಗ್ಗೆ ಭಾಷಣಗಳು. ಬಟ್ ಆತ್ಮ ಅಭಿಮಾನಿ ಮಾತ್ರ ಇಲ್ಲ. ಇಲ್ಲ, ಭಾಷಣಗಳು ತುಂಬ ಇದೆ, ಪ್ರಚಾರ ತುಂಬ ಮಾಡ್ತಾರೆ, ಪ್ರವಚನಗಳು ತುಂಬ ಮಾಡ್ತಾರೆ, ಸ್ವೀಕರಿಸ್ತಾ ಇಲ್ಲ, ಕೇಳ್ತಾರೆ ಅಷ್ಟೇ. ಸೊ ಕಷ್ಟಪಡ್ಬೇಕಲ್ಲ, ನಾನು ಆತ್ಮ ಮಾತಾಡ್ತಾ ಇರೋದು, ನಾನು ಆತ್ಮ ಕೇಳಿಸ್ಕೊತಾ ಇರೋದು, ನಾನು ಆತ್ಮ ತಿಂತ, ಆತ್ಮದ ಬಗ್ಗೆನೇ ಪ್ರಾಕ್ಟೀಸ್ ಮಾಡಬೇಕಲ್ಲ, ಅಟೆನ್ಷನ್ ಇಡಬೇಕಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್, ಮಾಡೋದಿಲ್ಲ ಯಾರೇ ಗೊತ್ತಾನೆ, ಅದರಲ್ಲೆಲ್ಲ ಸೋಲ್ತಾ ಇದ್ದಾರೆ ಪ್ರಯತ್ನ ಪಡೋದ್ರಲ್ಲಿ. ಹೌದೌದು, ತುಂಬಾನೇ ಪ್ರಯತ್ನ ಪಡಬೇಕು ಅಂತ ಹೇಳಿದ್ರಿ. ಪ್ರಯತ್ನ ಸಾಧನೆ ಮಾಡಬೇಕು, ಎನಿ ಟೈಮ್ ಅದಕ್ಕೆ ಅಟೆನ್ಷನ್ ಆಗಿರ್ಲೇಬೇಕು. ಎಲ್ಲೇ ಆಗಿರಲಿ ಸಕ್ಸಸ್ ಆಗಬೇಕು ಅಂತಂದ್ರೆ, ಓಕೆ, ಇವಾಗ ಒಂದು ಅಡುಗೆನೇ ಆಗಿರಲಿ ಅಥವಾ ನೀವು ನೀವು ಒಂದು ಗದ್ದೆನಲ್ಲಿ ಏನಾದ್ರು ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ, ಅಲ್ಲಿ ನೀವು ಶ್ರಮ ಪಡೆದೇ ಇದ್ರೆ ನಿಮ್ಗೆ ಎಲ್ಲಿ ಸಿಗುತ್ತೆ ಫಲ? ನೀವು ಕಲಿಯಕ್ಕಾಗುತ್ತೆ ನೆಟ್ಟಿಟ್ಕೊಂಡು ಅಡುಗೆನ? ಆಗಲ್ಲ. ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗಂಥದ್ದು ಅವತ್ತಾನೆ. ಸೊ ಶ್ರಮ ಇದ್ರೇ ಆಗೋಂಥದ್ದು, ಸಕ್ಸಸ್ ಆಗ್ತೀರ. ಹಾಗೆ ಇಲ್ಲಿ ಒಂದು ಸ್ವಲ್ಪನಾದ್ರೂ ಶ್ರಮ ಪಡಬೇಕಲ್ವಾ? ಸ್ವಲ್ಪನೂ ಪಡೆದೇನೆ ಅದು ಹೆಂಗೆ ಸಿಕ್ಕುತ್ತೆ? ಹೌದು ಹೌದು ಮೇಡಮ್, ಹಾಗೆ ಆತ್ಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಈ ಸಂಚಿಕೆಯಲ್ಲಿ ಕೂಡ. ಆತ್ಮದ ಬಗ್ಗೆ ಹೇಗೆ ಶಾಂತಿ ಸಮಾಧಾನಗಳನ್ನ ಹೇಗೆ ನಮ್ಮೊಳಗೆ ನಾವು ತಂದ್ಕೊಳ್ಳೋದು, ಮೊದಲಿಗೆ ನಾವು ನಮ್ಮೊಳಗಡೆ ಆವರಿಸ್ಕೊಬೇಕು ಶಾಂತಿ ಅನ್ನೋದನ್ನ, ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ವೀಕ್ಷಕರಿಗೆ ತುಂಬಾ ವಿವರಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರ ಕಾರ್ಯಕ್ರಮದಲ್ಲಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೀಕ್ಷಕರೇ. ಈ ಸಂಚಿಕೆಯಲ್ಲಿ ಕೂಡ ಆತ್ಮಾವಲೋಕನ ಕಾರ್ಯಕ್ರಮದಲ್ಲಿ ಆತ್ಮದ ಬಗ್ಗೆ, ಆತ್ಮಾವಲೋಕನದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯಗಳನ್ನ ತಗೊಂಡು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.